ಹಲೋ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾವು ಹಿಂದಿನ ತರಗತಿಯಲ್ಲಿ ಏನು ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಯು ಟಿ ಕೊಟ್ಟಿದ್ವಿ ಅಲ್ವಾ ನಿಮಗೆ? ಯು ಟಿಯನ್ನು ಎಲ್ಲರೂ ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೀರಾ. ಯು ಟಿ ಕ್ವೆಶನ್ಸನ್ನು ಒಂದು ಪೇಜಲ್ಲಿ ಬರೆದ್ಬಿಟ್ಟು ಅದ್ರ ಪಕ್ಕದ ಪೇಜಲ್ಲಿ ಏನು ಮಾಡಿ ಆನ್ಸರನ್ನು ಬರ್ಕೋತಾ ಹೋಗಿ. ದಯವಿಟ್ಟು ಇವತ್ತಿನ ದಿನಾಂಕವನ್ನು, ಡೇಟನ್ನು ಮೆನ್ಷನ್ ಮಾಡಿ. ಯಾವತ್ತಿನ ದಿನ ಏನು ಮಾಡಿದ್ದೀವಲ್ಲ ನಾವು, ಆ ಡೇಟನ್ನು ಮೆನ್ಷನ್ ಮಾಡ್ತಾ ನಮ್ಮನ್ನು ಫಾಲೋ ಮಾಡ್ತಾ ಬನ್ನಿ, ಆಯಿತಾ? ಓಕೆ, ಈ ಯು ಟಿ ಕ್ವೆಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನೇನು ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೆ ನಿಮ್ಗೆ, ಏನಾದರೂ ಕಷ್ಟ ಆಗಿದೆಯಾ ನಾನು ಕೊಟ್ಟಿರೋ ಕ್ವೆಶನ್ಸು? ಇಲ್ಲ ಅಂತ ಅಂದ್ಕೋತೀನಿ, ಯಾಕೆಂದರೆ ಇವಾಗ ಯು ಟಿಲಿ ಕೊಟ್ಟಿರೋ ಕ್ವೆಶನ್ಸ್ ಎಲ್ಲನೂ ಕೂಡ ನಾವು ಅದ್ರ ಬಗ್ಗೆ ಹೇಳಿದ್ದೀವಿ. ಸ್ವರಗಳು, ವ್ಯಂಜನಗಳನ್ನು ಹೇಳಿದ್ದೀವಿ, ಹಾಗೆ ನಾಮಪದಗಳ ಬಗ್ಗೆ ಹೇಳಿದ್ವಿ, ಹಾಗೆ ಸಂಧಿಗಳ ಬಗ್ಗೆ ಎಲ್ಲಿ ತನಕ ಹೇಳಿದ್ದೀನಲ್ವ ಅಲ್ಲಿ ತನಕ ಕ್ವೆಶನ್ಸನ್ನು ನಿಮಗೆ ಕೊಟ್ಟಿದ್ದೀನಿ ನಾನು. ಸೊ ನಿಮಗೆ ಈಸಿ ಆಗಿದೆ ಅಂತ ಅಂದ್ಕೋತೀನಿ. ಅದನ್ನು ನೋಡೋಣ, ಕ್ವೆಶನ್ಸ್ ಬಗ್ಗೆ ಹೇಳ್ತೀನಿ. ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು? 49 ಅಲ್ವಾ. ಹಾಗೆ ಖಡ್ಗ ಈ ಶಬ್ದದಲ್ಲಿರುವ ಮಹಾಪ್ರಾಣ ಅಕ್ಷರ ಯಾವುದು? ಖ ಅಲ್ವಾ. ಸವರ್ಣಾಕ್ಷರ, ಸವರ್ಣಾಕ್ಷರ ಅಂದರೆ ಯಾವುದು? ಸ್ವರಗಳ ಅಂದರೆ ವರ್ಣಮಾಲೆಯ ಮೊದಲಿನ 6 ಅಕ್ಷರಗಳನ್ನು ಸವರ್ಣಾಕ್ಷರಗಳು ಅಂತ ಕರೀತಾರೆ. ಅ ಆ ಇ ಉ ಉ ಈ 6 ಅಕ್ಷರಗಳನ್ನು ಸವರ್ಣಾಕ್ಷರಗಳು ಅಂತ ಕರೀತಾರೆ. ಹಾಗೆ ಮನೆಯನ್ನು ಶುಚಿಯಾಗಿಡು ಈ ವಾಕ್ಯದಲ್ಲಿರುವ ನಾಮ ಪ್ರಕೃತಿ ಯಾವುದು? ಮನೆ, ಇದು ನಾಮ ಪ್ರಕೃತಿ ಅಲ್ವಾ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25. ಅವರ್ಗೀಯ ವ್ಯಂಜನಗಳು 9. ಯಾವುದು? ಯ ರ ಲ ವ ಶ ಶ ಸ ಹ ಮತ್ತು ಳ, ಈ 9 ಅವರ್ಗೀಯ ವ್ಯಂಜನ. ಅನುನಾಸಿಕ ಅಕ್ಷರ ಯಾವುದು? ಙ ಞ ಣ ನ ಮ ಅಲ್ವಾ, ಅದು ಮೂಗಿನ ಸಹಾಯದಿಂದ ಉಚ್ಚಾರವಾಗುವಂತಹ ಅಕ್ಷರ, ಹಾಗಾಗಿ ಅನುನಾಸಿಕ ಅಕ್ಷರ ಅಂತ ಕರೀತಾರೆ ಅಲ್ವಾ. ಹಾಗೆ ನೀವು ಮುಂದೆ ಈ ವ್ಯಾಖ್ಯಾನಗಳನ್ನೆಲ್ಲ ನಾನು ಬರೆಸಿದ್ದೀನಿ, ಅದನ್ನೆಲ್ಲ ಬರೆದಿದ್ದೀರಾ ಅಲ್ವಾ. ಹಾಗೆ ಮುಂದೆ ಬನ್ನಿ, ಕ್ಷ ಮತ್ತು ಜ್ಞ ಅಕ್ಷರಗಳನ್ನು ಏನೆಂದು ಕರೀತಾರೆ? ಸಂಯುಕ್ತಾಕ್ಷರಗಳು ಅಂತ ಕರೀತಾರೆ ಅಲ್ವಾ. ಹೀಗಾಗಿ ದಿಕ್ಕುಗಳನ್ನು ಸೂಚಿಸುವಂತಹ ಶಬ್ದಗಳನ್ನು ಏನೆಂದು ಕರೀತಾರೆ? ದಿಕ್ವಾಚಕಗಳು ಅಂತ ಕರೀತಾರೆ. ಏನು? ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳನ್ನು ದಿಕ್ವಾಚಕಗಳು ಅಂತ ಕರೀತಾರೆ. ಅರ್ಥ ಆಗಿದೆಯಲ್ವಾ? ಏನಾದರೂ ನಿಮಗೆ ಇದು ನಾವು ಹೇಳಿದ ಮೇಲೂ ಇನ್ನೇನಾದರೂ ಡೌಟ್ಸ್ ಇದ್ದರೆ ಮಕ್ಕಳೇ, ಅದನ್ನು ಒಂದು ಕಡೆ ನೀವು ನೋಟ್ ಮಾಡಿಟ್ಕೊಳ್ಳಿ. ಶಾಲೆ ಪ್ರಾರಂಭ ಆದ ನಂತರ ನೀವು ಆ ಡೌಟನ್ನು, ಏನು ಸಂದೇಹ ಇದೆಯಲ್ಲ, ಅದನ್ನು ನೀವು ನಮ್ಮ ಎದುರುಗಡೆ ಇರ್ಬೋದು. ನಾವು ಅದನ್ನು ಏನು ಡೌಟ್ಸ್ ಇದೆಯೋ ಅದನ್ನು ಕ್ಲಿಯರ್ ಮಾಡ್ತೀವಿ ನಿಮಗೆ, ಆಯಿತಾ? ಮತ್ತು ಹಿಂದಿನ ತರಗತಿಯಲ್ಲಿ ಯು ಟಿಗಿಂತ ಹಿಂದೆ ನಾನು ಏನು ಹೇಳಿದ್ದೆ ನಿಮಗೆ, ಸಂಧಿಗಳ ಬಗ್ಗೆ ಹೇಳಿದ್ದೆ. ಸಂಧಿಗಳಲ್ಲಿ ಎಷ್ಟು ವಿಧ? ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಬಗ್ಗೆ ಹೇಳ್ತಾ ಬಂದಿದ್ದೆ. ಕನ್ನಡ ಸಂಧಿಯಲ್ಲಿ ಯಾವುದು? ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಸ್ವರ ಸಂಧಿಗಳಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿ, ಮತ್ತು ವ್ಯಂಜನ ಸಂಧಿಗಳಲ್ಲಿ ಆದೇಶ ಸಂಧಿ. ಈ 3 ಸಂಧಿಗಳು ಕನ್ನಡದಲ್ಲಿ ಇವೆ ಅಲ್ವಾ. ನೀವು ಏನು ಸ್ವರ ಸಂಧಿ ವ್ಯಂಜನ ಸಂಧಿ ವ್ಯಾಖ್ಯಾನವನ್ನು ನಾನು ಬರ್ಸಿದ್ದೀನಿ, ನೋಟ್ಸಲ್ಲೂ ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ. ಎಲ್ಲರೂ ಬರ್ಕೊಂಡಿದ್ದೀರಲ್ವ ನೀವು ನೋಟ್ಸನ್ನು? ಸೊ ಅದನ್ನು ನಾವು ನೋಡ್ಕೊಡಿ. ಹಾಗೆ ಮುಂದೆ ಬಂದು ಏನು, ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಈ 3 ಸಂಧಿಗಳಲ್ಲಿ ಮೊದಲು 2 ಸ್ವರ ಸಂಧಿಗಳು ಮತ್ತು ಇನ್ನೊಂದು ಆದೇಶ ಸಂಧಿ ಅಲ್ವಾ. ಲೋಪ ಸಂಧಿ ವ್ಯಾಖ್ಯಾನವನ್ನು ನಾನು ಬರೆಸಿದ್ದೀನಿ. ಏನು, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಸ್ವರದಲ್ಲಿ ಪೂರ್ವದಲ್ಲಿರುವ ಕೊನೆಯ ಸ್ವರವು ಲೋಪವಾದರೆ ಅದೇನಾಗುತ್ತೆ? ಲೋಪ ಸಂಧಿ. ಒಂದು ಲೋಪವಾದರೆ ಅದೇನಾಗುತ್ತೆ? ಲೋಪ ಸಂಧಿ ಆಗುತ್ತೆ. ಹಾಗೆ ಮುಂದೆ ಬನ್ನಿ, ಅದಕ್ಕೆ ಉದಾಹರಣೆಗಳನ್ನು ಕೆಲವು ಕೊಟ್ಟಿದ್ದೀನಿ, ಅದನ್ನು ರೆಫರ್ ಮಾಡಿ ಆಯಿತಾ. ಹಾಗೆ ಮುಂದೆ ಬಂದು ಏನು, ಇವತ್ತು ಆಗಮ ಸಂಧಿ. ಇವತ್ತಿನ ತರಗತಿಯಲ್ಲಿ ಮುಂದೆ ಬರುವಂತಹ 2 ಸಂಧಿಗಳ ಬಗ್ಗೆ ತಿಳ್ಕೊಳ್ಳಿ. ಆಗಮ ಸಂಧಿ, ಆಗಮ ಸಂಧಿ ಅಂದರೆ ಏನು? 2 ಪದಗಳನ್ನು ಕೂಡಿಸುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗಿ ಪೂರ್ವ ಪದದ ಅಂತ್ಯಕ್ಷರಕ್ಕೆ ಉತ್ತರ ಪದದ ಆದಿಯಲ್ಲಿನ ಸ್ವರ ಸೇರಿಕೊಂಡಾಗ ಅರ್ಥವು ಕೆಡುವಂತಿದ್ದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಏನು ಮಾಡ್ತಾರೆ? ಹೊಸದಾಗಿ ಸೇರಿಸ್ಕೊಳ್ತಾರೆ. ಏನು, ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಆಗಮ ಸಂಧಿ ಆಗುತ್ತೆ. ಹೌದಾ? ಹಾಗಾದರೆ ಇದ್ರ ವ್ಯಾಖ್ಯಾನವನ್ನು ನೋಡೋಣ. ಇವಾಗ ಲೋಪ ಸಂಧಿ ಎಂದರೇನು ಅಂತ ನಿಮಗೆ ಕೇಳಿಬಿಟ್ರೆ ಅದರ ವ್ಯಾಖ್ಯಾನವನ್ನು ನಿಮ್ಗೆ ಯಾವ ಥರ ಬರೀತೀರಾ ಅಲ್ವಾ, ಅದನ್ನು ನೋಡಿ ವ್ಯಾಖ್ಯಾನವನ್ನು ನೋಡ್ಕೊಳ್ಳಿ. ನಿಮಗೆ ಏನು ಸಿ ಡಬ್ಲ್ಯೂ ಕ್ಲಾಸ್ ವರ್ಕ್ ಅಂತ ಇರುತ್ತಲ್ವಾ, ಆವತ್ತಿನ ದಿನ ನಾನು ನೋಟ್ಸನ್ನು ಕೊಡ್ತೀನಿ. ಆದರೂ ಈ ವ್ಯಾಖ್ಯಾನವನ್ನು ನಾನು ಏನು ಹೇಳಿರ್ತೀನಲ್ವ ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಆಯಿತಾ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ 2 ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಏನು ಆ 2 ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸ್ಕೊಳ್ಳೋದಾಗುತ್ತೆ. ಆವಾಗ ಏನಾಗುತ್ತೆ ನಿಮಗೆ? ಆಗಮ ಸಂಧಿ ಬರುತ್ತೆ ಅಲ್ವಾ. ಆಗಮ ಸಂಧಿ ಬರುತ್ತೆ ನೋಡಿ, ಇಲ್ಲಿ ಆಗಮ ಸಂಧಿಗೆ ಒಂದು ಉದಾಹರಣೆಯನ್ನು ಬರೆದಿದ್ದೀನಿ. ಏನು, ಕೈ ಪ್ಲಸ್ ಅನ್ನು, ಕೈಯನ್ನು. ಏನು, ಕೈ ಪ್ಲಸ್ ಅನ್ನು, ಕೈಯನ್ನು. ಇದು ಏನು, ಆಗಮ ಸಂಧಿಗೆ ಒಂದು ಉದಾಹರಣೆಯಾಗಿರುತ್ತದೆ ನೋಡಿ. ಅಲ್ಲಿ ಕೈ ಪ್ಲಸ್ ಅನ್ನು, ಇಲ್ಲಿ ಯ ಇದು ಬಂದಿದ್ದು, ಇದು
ಅಲ್ವಾ? ಆಗಮ ಆಗಿತ್ತು, ಅದಕ್ಕೆ ಏನದು ಆಗಮ ಸಂಧಿಯ ಉದಾಹರಣೆ. ಹೀಗೆ ತುಂಬ ಉದಾಹರಣೆಗಳಿವೆ, ನಿಮಗೆ ನಾನು ನೋಟ್ಸನ್ನು ಕೊಡುವಾಗ ಆ ಉದಾಹರಣೆಗಳನ್ನು ಕೊಡ್ತೀನಿ. ಇವಾಗ ನೋಡಿ, ಇದರಲ್ಲಿ ನೀವು ಆಗಮ ಸಂಧಿಯಲ್ಲಿ ಯಕಾರಾಗಮ ಮತ್ತು ವಕಾರಾಗಮ ಅಂತ ಎರಡು ಥರ ಬರುತ್ತೆ. ಯಕಾರವನ್ನು ಕೂಡ ಆಗಮ ಮಾಡ್ಕೋಬೋದು, ವಕಾರವನ್ನು ಕೂಡ ಆಗಮ ಮಾಡ್ಕೋಬೋದು. ನೋಡಿ, ಯಕಾರಾಗಮ ಸಂಧಿ ಕ ಪ್ಲಸ್ ಅದೇ, ಆಯಿತಾ? ನೋಡಿ, ಕ ಪ್ಲಸ್ ಅದೇ, ಕ ಪ್ಲಸ್ ಯ ಪ್ಲಸ್ ಅದೇ ಅಂತ ಬಂತು ಅಲ್ವಾ? ನೋಡಿ, ಕ ಇದೆ, ಹೌದಾ? ಯ ಇದು ಬಂದಿದೆ, ಆಗಮ ಆಗಿದೆ. ಹಾಗೆ ವಕಾರಾಗಮ ಸಂಧಿ ಇದರಲ್ಲಿ ನೋಡಿ, ಮಡು ಪ್ಲಸ್ ಅನ್ನು, ಮಡು ಪ್ಲಸ್ ವ ಪ್ಲಸ್ ಅನ್ನು, ಮಡುವನ್ನು ಅಲ್ವಾ? ಅರ್ಥ ಆಗತ್ತಲ್ವಾ ನಿಮಗೆ? ಈ ಉದಾಹರಣೆ ನೋಡಿದಾವಾಗ ಯಾವತ್ತು ವ್ಯಾಖ್ಯಾನ ಅರ್ಥ ಆಗಿಲ್ಲ ಅಂದರೆ ಈ ಉದಾಹರಣೆಗಳನ್ನು ನೋಡಿದಾಗ ಏನು ನಮಗೆ ಅದು ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಉದಾಹರಣೆಗಳನ್ನು ಕೊಡೋದು. ಉದಾಹರಣೆ ನೋಡಿದ ತಕ್ಷಣ ಏನು ಅರ್ಥ ಆಗತ್ತೆ. ಈ ಯಕಾರಾಗಮ ಅಂದರೆ ಏನು? ಇವಾಗ ವ್ಯಾಖ್ಯಾನದಲ್ಲಿ ಕೇಳಿದರೆ ಏನಾಗುತ್ತೆ? ಆ ಆ ಇ ಎ ಎ ಐಗಳ ಮುಂದೆ ಸ್ವರವು ಬಂದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರವು ಆಗಮವಾಗುವುದು. ಅದಕ್ಕೆ ಎಕ್ಸಾಂಪಲನ್ನು ಉದಾಹರಣೆಯನ್ನು ನೋಡಿದ್ದೀರಾ ಅಲ್ವಾ? ಹಾಗೆ ಈ ವಕಾರಾಗಮಕ್ಕೆ ಏನಾಗುತ್ತೆ? ಉ ಉ ರು ಓ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ವಕಾರವು ಆಗಮವಾಗಿ ಬರುತ್ತದೆ. ಆ ಥರ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ವಕಾರಾಗಮ ಸಂಧಿ ಆಗುತ್ತೆ. ಹಾಗೆ ಮುಂದೆ ಬನ್ನಿ ಮಕ್ಕಳೇ, ಏನು ಆದೇಶ ಸಂಧಿ, ಆದೇಶ ಸಂಧಿ, ಆದೇಶ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಈ ಆದೇಶ ಸಂಧಿ ಆಗುವಾಗ ಏನಾಗುತ್ತೆ? ಒಂದು ಅಕ್ಷರದ ಸ್ಥಾನದಲ್ಲಿ, ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ. ಏನು ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಆದೇಶವಾಗಿ ಬರುವುದೇ ಆದೇಶ ಸಂಧಿ. ಸಾಮಾನ್ಯವಾಗಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ, ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು, ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತದೆ. ಕೆಲವೊಂದು ಸಲ ಪ ಬ ಮಗಳಿಗೆ ವಕಾರ ಆದೇಶವಾಗುತ್ತದೆ. ಸಕಾರಕ್ಕೆ ಚ ಜ ಮತ್ತು ಚಗಳು ಆದೇಶವಾಗುತ್ತದೆ. ಆವಾಗ ಏನಾಗುತ್ತೆ? ಅದು ಆದೇಶ ಸಂಧಿ ಆಗುತ್ತೆ. ಉದಾಹರಣೆಗೆ ನೋಡಿ, ಉದಾಹರಣೆಗೆ ನೋಡಿ, ಮಳೆ ಗಾಲ, ಮಳೆ ಪ್ಲಸ್ ಕಾಲ ಮಳೆಗಾಲ, ಹೊಸ ಕನ್ನಡ, ಹೊಸ ಪ್ಲಸ್ ಕನ್ನಡ ಹೊಸ ಕನ್ನಡ ಅಲ್ವಾ? ಇವಾಗ ನಿಮಗೆ ಇದು ಈಸಿ ಆಗಿದೆ. ನಾನು ಉದಾಹರಣೆಗಳನ್ನು, ತುಂಬ ಉದಾಹರಣೆಗಳನ್ನು ಇಲ್ಲಿ ಹೇಳಿಲ್ಲ, ಆದರೆ ನಿಮಗೆ ನೋಟ್ಸ್ ಕೊಡುವಾಗ ತುಂಬ ಉದಾಹರಣೆಗಳನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ಓದ್ಕೊಂಡ್ರೆ ಅರ್ಥ ಆಗುತ್ತೆ. ವ್ಯಾಖ್ಯಾನವನ್ನು ಒಂದು ಎರಡು ಸಲ ಓದ್ಕೊಂಡು ಉದಾಹರಣೆಗಳನ್ನು ನೋಡಿದಾವಾಗ ಏನು ಅದು ಆದೇಶ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು ಅಂತ ಅರ್ಥ ಆಗುತ್ತೆ. ಇವಾಗ ನಾನು ಹೇಳಿರೋ ವ್ಯಾಖ್ಯಾನ ನಿಮಗೆಲ್ಲ ಅರ್ಥ ಆಯ್ತಲ್ವಾ, ಏನೇನು ಹೇಳಿದ್ದೀನಿ ಈ ಕ್ಲಾಸಲ್ಲಿ ಅಂತ? ನೋಡಿ, ಸಂಧಿಗಳ ಬಗ್ಗೆ ಇಷ್ಟು ಡೀಟೇಲ್ಸ್ ಸಾಕು ಅಂತ ಅನಿಸುತ್ತೆ ನಿಮಗೆ. ಕನ್ನಡ ಸಂಧಿಗಳ ಬಗ್ಗೆ ನಾನು ಎಲ್ಲ ಸಂಧಿಗಳನ್ನು, ಮೂರು ಸಂಧಿಗಳ ಬಗ್ಗೆ ಹೇಳಿದ್ದೀನಿ, ಆಗಮ ಆದೇಶ ಮತ್ತು ಲೋಪ ಸಂಧಿ. ಆದೇಶ ಸಂಧಿ ಇದು ವ್ಯಂಜನ ಸಂಧಿ ಆಗುತ್ತೆ, ಮತ್ತು ಇದು ಮತ್ತೆ ಉಳಿದ ಎರಡುಗಳು ಏನಾಗುತ್ತೆ? ಸ್ವರ ಸಂಧಿಗಳಾಗತ್ತೆ. ಇಷ್ಟು ಸಂಧಿಗಳ ಬಗ್ಗೆ ನಿಮಗೆ ಸಾಕು, ಇವಿಷ್ಟನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಒಂದು ಪಾಠವನ್ನು ನೋಡೋಣ, ಆಯಿತು? ಓಕೆ, ಈ ತರಗತಿಯಲ್ಲಿ ಇವಿಷ್ಟು ಸಾಕು. ಧನ್ಯವಾದಗಳು.